ಇವತ್ತೊಂದು ದಿವಸ ಈ ಅವಣಿ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದ ಒಂದು ಮಿಡ್ಲ್ ಸ್ಕೂಲು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ಉದ್ಘಾಟನೆ ಮಾಡಲು ನಮ್ಮ ಮಂತ್ರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬೆಂಗಳೂರು ವಾಪಸ್ ಹೋದರು. ಅದರಿಂದ ಅವ್ರನ್ನ ಉದ್ಘಾಟನೆ ಮಾಡೋ ಸುಯೋಗ ನನಗೆ ನಮ್ಮ ಮಾನ್ಯ ಸದಸ್ಯರಿಗೆ ಸಿಕ್ಕಿದೆ. ಇವತ್ತು ಇದರ ವೆಚ್ಚ 55 ಲಕ್ಷ. ಇದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಕಟ್ಟಡ. ಆಮೇಲೆ ಇಲ್ಲಿ ನಮ್ಮ ಮಾನ್ಯ ಇವರು ಎಂ ಪಿ ಅವ್ರು ಏನು ಹೇಳ್ತಾರೆ, ಇಲ್ಲಿ ಸ್ವಲ್ಪ ಹಳ್ಳ ಇದೆ, ಸ್ವಲ್ಪ ಮಣ್ಣೋಡೋದು ಲೆವೆಲ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಗಿಡ ಈಗ ಹಾಕಿದ್ದಾರೆ, ಇದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚಾದ್ರೂ ಪರವಾಗಿಲ್ಲ, ನನ್ನಂದಾದಲ್ಲಾದರೂ ಕೊಟ್ಟು ಇಲ್ಲ ಪಿ ಡಬ್ಲ್ಯೂ ಕೈಲಿ ಆಗಿಲ್ಲ ಅಂದರೆ ನಾನಾದರೂ ಮಾಡಿಸ್ತೀನಿ. ಆಮೇಲೆ ಈ ಒಂದು ರಸ್ತೆ ನಾನು ಮಾನ್ಯ ಲೋಕಸಭಾ ಸದಸ್ಯರ ಗಮನಕ್ಕೆ ತರ್ತೀನಿ. ಇದು ಒಂದು 40 ಫೀಟ್ ರೋಡ್ ದೊಡ್ಡದಾಗಿ ಮಾಡಿದ್ದೀವಿ, ಸಿಮೆಂಟ್ ರೋಡು. ಸೇಮ್ ಬೆಂಗಳೂರಲ್ಲಿ ಇದೆಯಲ್ಲ ಆ ಥರ ಮಾಡ್ತಾ ಇದ್ದೀವಿ. ದೇವಸ್ಥಾನದವ್ರಿಗೆ ಇನ್ನು ಮುಂದಕ್ಕೆ ಸ್ವಲ್ಪ ಹೋಗಿದೆ. ಆಮೇಲೆ ಇನ್ನೊಂದು ಬೆಳಗ್ಗೆ ನನ್ನ ಕೇಳ್ಕೊಂಡಿರೋ ಒಂದು ನಮ್ಮ ಎಸ್ ಸಿ ಕಾಲೋನಿಗೆ ಒಂದು ಸಿ ಸಿ ರೋಡು ಡ್ರೈನೇಜು ಐಮಾಸ್ ಲೈಟು ಅಂತ ಅದಕ್ಕೆ ಶುರು ಮಾಡಿ ಅಂತ ಹೇಳಿದ್ದೀನಿ, ಪ್ರಾರಂಭ ಮಾಡಿ ಅಂತ. ಒಂದು ವಾಟರ್ ಫಿಲ್ಟ್ರನ್ನು ಶುರು ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಲವಕುಶರು ಹುಟ್ಟಿದ ಊರು ಇದು ಆವಣಿ, ಭಾಳ ಪ್ರಸಿದ್ಧವಾದ್ದು. ಈ ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಜಾತ್ರೆ ಇಲ್ಲೇ ನಡೆಯೋದು. 3-4 ಲಕ್ಷ ಜನ ಬರ್ತಾರೆ, ಅನ್ನದಾನ ಇರುತ್ತೆ, ಅವತ್ತು ಮೆರವಣಿಗೆ ಇರ್ತದೆ. ನಮ್ಮ ಮಾನ್ಯ ಸದಸ್ಯರು ಅದು ಭಾಗವಹಿಸಿದ್ದಾರೆ. ಒಂದು 2 ವರ್ಷದಿಂದ ಅವರು ಸದಸ್ಯ ಲೋಕಸಭಾ ಸದಸ್ಯ ಆದಮೇಲೆ ಈ ಕಾರ್ಯಕ್ರಮಗಳಿಗೆ ಮತ್ತೆ ಮತ್ತೆ ಅವ್ರು ಬರಬೇಕು. ಅವರಿಂದ ಸ್ವಲ್ಪ ಸೆಂಟ್ರಲ್ಲಿಂದ ಫಂಡ್ ಹಾಕಿ ಎಲ್ಲ ಮಾಡಬೇಕು. ಈಗ ವಸತಿ ಯೋಜನೆ, ಅಮೃತ ಯೋಜನೆ ಎಲ್ಲ ಬಂದಿದೆ. ಅದರಲ್ಲಿ ಎಲ್ಲ ನಮಗೆ 4 ಪಂಚಾಯಿತಿ ಬಂದಿದೆ. ನೆನೆ ಎಂ ಪಿ ಅವರು ಹಾಕಿದ್ದಾರೆ, ಈಗ ನಾನು ಹಾಕಿದ್ದೀನಿ, ನೋಡಿರ್ಬೇಕು ನೀವು ವಾಟ್ಸಪ್ಗಳಲ್ಲಿ. ನಮ್ಮ ಅದೃಷ್ಟ ಅದು 25 ಲಕ್ಷದವರೆಗೂ ನಾವು ಖರ್ಚು ಮಾಡಿ ವಾಟರ್ ಸಪ್ಲೈ, ಡ್ರೈನೇಜು, ಸಿ ಸಿ ರೋಡು, ಲೈಟಿಂಗು ಎಲ್ಲ ಇದೆ, ಅದ್ರಲ್ಲಿ ಕವರ್ ಆಗಿದೆ. ಅದು ಮಾಡಿಕೊಂಡ್ರೆ ನಮಗೆ 4 ಗ್ರಾಮ ಪಂಚಾಯತಿಗಳ ಹೆಸರು ನಮ್ಗೆ ಕೊಟ್ಟಿದ್ದೀವಿ. ಇನ್ನೂ 4 ಗ್ರಾಮ ಪಂಚಾಯತಿಗಳು ಮನೆಗಳಿಗೂ ಹಾಕಿದ್ದೀವಿ, 4 ಪಂಚಾಯತಿಗಳು ಹಾಕಿದ್ದೀವಿ. ಮನೆಗಳಿಗೂ ಬರ್ತದೆ, ವಸತಿನೂ ಬರ್ತದೆ. ಇವತ್ತು ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಜೊತೆಗೆ ಬಂದು ಲೇಟ್ ಆದ್ರೂ ಬಂದಿದ್ದಾರೆ. ಕಾರಣ ಅದಕ್ಕೆ ಅಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಇತ್ತು. ಕೆರೆ ಕೋಡಿ ಎಲ್ಲ ಹೋಗಿದೆ ಇವತ್ತು. ಕೋಲಮ್ಮನ ಕೆರೆ ತುಂಬಿ ನಾವು ಹುಟ್ಟಿದಾಗ ನಾನಂತೂ ನೋಡಿರಲಪ್ಪ ಇಪ್ಪ ಅಲ್ಲ. ಇವತ್ತು ಕೋಡಿ ಹೋಗಿದ್ದು ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ಗಿಡ ಎಲ್ಲ ತೆಗೆಸಿದ್ರು. ಲೋಕಸಭಾ ಸದಸ್ಯರು ನಿಮ್ಗೆ ಗೊತ್ತಿರ್ಬೋದು, ಗಿಡ ಎಲ್ಲ ತೆಗೆಸಿದ್ರು. ಅದರ ಒಂದು ಲಾಭ ಇವತ್ತಿನ ದಿವಸ ಕೋಡಿ ಮೂಲಕ ನೀರು ಹೋಗಿದೆ ಕೆ ಸಿ ವ್ಯಾಲಿ. ಇನ್ನು ನಮಗೂ ನೆಕ್ಸ್ಟು ಕೋಡಿಕಣ್ಣೂರು ಇದು ಕೆರೆ ಯಾವುದು ಮಣಿಘಟ್ಟ ಕೆರೆ ತುಂಬ್ತಾ ಇದೆ. ಒಳಲಿಗೆ ಬಂದು ಇನ್ನೊಂದು ವಾರ ದಿವಸ ನಮಗೂ ನೀರು ಬರುತ್ತೆ. ಆವಾಗ ನೀರು ಬಂದಾಗ ನಾವು ಒಂದು ಬಾಗಿನ ಬಿಟ್ಟು ನಾವು ಒಂದು ಪೂಜೆ ಮಾಡೋಣ ಅಂತ. ಇಲ್ಲ ಆಲ್ರೆಡಿ ಕೋಡಿ ಓತೈತೆ. ಸುಮ್ಮನೆ ಬರಬೇಕಷ್ಟೇ, ಮಳೆ ಬಿದ್ದು ಕೆ ಸಿ ವ್ಯಾಲಿ ಮಾನ್ಯ ಲೋಕಸಭೆ.